नमस्कार नहीं नोड़ता दीरा न्यूज 18 नानु चेतन हूगार मैसूरु दसरागे विद्युक्त चालने सिक्किदे नाद ब्रह्म हंसलेखा चामुंडी बेट्टदल्ली देविगे पुष्पार्चने माड़ी दीप बेळगुव मूलक दसरागे चालनेयन्न कोट्टिदारे सीएम सिद्दरामय्य डीसीएम डीके शिवकुमार सचिवराद महादेवप्प जार्ज मत्ते शिवराज तंगडिगी संसद प्रताप सिंह उद्घाटनेयल्लि भागियागिद्रु अदे रीतियागि जीटी देवेगौडरु कूड ई कार्यक्रमदल्लि भागियागिद्रु ईगागले उद्घाटने आगिरुवंतद्दु अरमने नगरियल्लि दसरा दरबार न कले कट्टिदे विश्वविख्यात दसरा संभ्रम सड़गर मने माडिदे ईगागले दसरा उद्घाटने आगिरुवंतद्दु उद्घाटकर हंसलेखा अवरिंद उद्घाटने आगिदे संविधान पीठिके गायन आड़ता है दयू संविधान पीठिके गौरव को संविधान पीठिके गायन अम्म रामचंद्र तंडद इन दसरा उद्घाटने बलिक नाद ब्रह्म हंसलेख मतना दसरा वैभव कन्नड भाषे वर्ण दश शब्द कर्नाटक ಏಕೀಕರಣ ಕ್ಕೆ ಈಗ ಐದಶ ಐದಶ ಅಂದ್ರೆ 50 ಕರ್ನಾಟಕದ ಏಕೀಕರಣ ಕ್ಕೆ ಈಗ 50 ವರ್ಷ ತುಂಬಿದೆ ಅದಕ್ಕೆ ಇದನ್ನ ಕರ್ನಾಟಕ ಐದಶ ಅಂತ ಕರೆಯೋಣ ಕರ್ನಾಟಕದ ಐದಶದ ಜೊತೆಗೆ ನನ್ನ ಕಲಾಕಾಯಕಕ್ಕೂ ಐದಶ ಅದಕ್ಕೂ 50 ವರ್ಷ ತುಂಬಿದೆ ಕರ್ನಾಟಕಕ್ಕೂ ಏಕೀಕರಣಕ್ಕೂ 50 ವರ್ಷ ನನ್ನ ಕಲಾಕಾಯಕಕ್ಕೂ 50 ವರ್ಷ ತುಂಬಿದೆ ಈ ನನ್ನ 5 ದಶದಲ್ಲಿ ಈ ಅವಕಾಶ ನನಗೆ ಸಿಕ್ಕಿರೋದು ಇದು ಬಹಳ ಬಹಳ ಬೆಲೆ ಬಾಳುವಂತದ್ದು ಬಹಳ ಬಹಳ ಬೆಲೆ ಬಾಳುವಂತದ್ದು ನಾನು ಈ ಅವಕಾಶಕ್ಕಾಗಿ ಸುಮ್ಮನೆ ಇಲ್ಲಿ ನಿರಾಯಾಸವಾಗಿ ಬಂದಿಲ್ಲ ನಾನು ಈ ಅವಕಾಶಕ್ಕಾಗಿ ಸಾವಿರ ಮೆಟ್ಟಲು ಹತ್ತಿ ಬಂದಿದ್ದೇನೆ ಆ ಚಾಮುಂಡಿ ಬೆಟ್ಟಕ್ಕಿರೋದು ಸಾವಿರ ಮೆಟ್ಟಲು ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಅರಮನೆಯಲ್ಲಿ ಖಾಸಗಿ ದರ್ಬಾರ್ಗೆ ತಯಾರಿ ನಡೀತಾ ಇದೆ ಇನ್ನು ಯದುವೀರ್ರಿಂದ ಖಾಸಗಿ ದರ್ಬಾರ್ ನಡೆಯುತ್ತೆ ಖಾಸಗಿ ದರ್ಬಾರ್ಗೂ ಮೊದಲೇ ಪಟ್ಟದ ಆನೆ ಅಲಂಕಾರ ಇನ್ನು ಕೆಲವೇ ಕ್ಷಣದಲ್ಲಿ ಅರಮನೆಯ ಸವಾರಿ ತೊಟ್ಟಿಲಿಗೆ ತೆರಳಿರುವಂತಹ ಪಟ್ಟದ ಆನೆ ಇನ್ನು ಪಟ್ಟದ ಹಸು ಪಟ್ಟದ ಕುದುರೆ ಇವೆಲ್ಲವೂ ಕೂಡ ಅಲಂಕಾರವಾಗಿದ್ದಾವೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಖಾಸಗಿ ದರ್ಬಾರ್ ಕೂಡ ಪ್ರಾರಂಭ ಆಗುತ್ತೆ ಖಾಸಗಿ ದರ್ಬಾರ್ಗೂ ಮೊದಲು ಪಟ್ಟದ ಆನೆಗೆ ಅಲಂಕಾರವನ್ನು ಮಾಡಲಾಗಿರುವಂಥದ್ದು ಅರಮನೆಯ ಸವಾರಿ ತೊಟ್ಟಿಲಿಗೆ ತೆರಳುತ್ತವೆ ಪಟ್ಟದ ಆನೆ ಪಟ್ಟದ ಹಸು ಮತ್ತು ಪಟ್ಟದ ಕುದುರೆ ಇನ್ನು ದಸರಾದಲ್ಲಿ ಸ್ಥಳೀಯ ಕಲಾವಿದರ ಕಡಗಣನೆ ಆರೋಪ ಕೇಳಿ ಬರ್ತಾ ಇದೆ ನಮಗೂ ಸರ್ಕಾರ ಅವಕಾಶ ಕೊಡ್ಲಿ ಅಂತ ಆಗ್ರಹವನ್ನ ಮಾಡುತ್ತಿದ್ದಾರೆ ನಮ್ಮಲ್ಲೂ ಕೂಡ ಉತ್ತಮ ಕಲಾವಿದರಿದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚಾನ್ಸ್ ಕೊಡಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ ಯುವ ದಸರಾದಲ್ಲಿ ಅವಕಾಶ ಕೊಡಬೇಕು ಅಂತ ಆಗ್ರಹ ಕೇಳಿ ಬಂದಿದೆ ಎಷ್ಟಾದರೂ ಗೌರವಧನ ಕೊಡ್ಲಿ ಆದರೆ ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಅಂತ ಕಲಾವಿದರು ಆಗ್ರಹ ಮಾಡಿದ್ದಾರೆ ಇನ್ನ ನ್ಯೂಸ್ 18 ಜೊತೆ ಕಲಾವಿದರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ
ಕಡೆ ಮೈಸೂರು ದಸರಾ ಕಳೆ ಕಟ್ಟಿದ್ರೆ ಮತ್ತೊಂದು ಕಡೆ ಮೈಸೂರು ನೃತ್ಯ ಸಂಯೋಜಕ ತಂಡದವರು ಇಲ್ಲಿ ಸಿಎಂ ನಿವಾಸದ ಮುಂದೆ ಆಗಮಿಸಿರುವಂತದ್ದು ಯಾಕಂದ್ರೆ ಅವರು ಒಂದಷ್ಟು ಬೇಸರಗಳನ್ನ ತೋಡ್ಕೊಳ್ಳಲಿಕ್ಕೆ ಇವತ್ತು ಸಿಎಂ ನಿವಾಸದ ಮುಂದೆ ಆಗಮಿಸಿರುವಂತದ್ದು ಆದ್ರೆ ಅವರಿಗೆ ಅವರ ಬೇಸರಕ್ಕೆ ಕಾರಣ ಏನು ಅನ್ನೋದನ್ನ ಅವರನ್ನ ಕೇಳಿ ತಿಳ್ಕೊಳ್ಳೋಣ ಏನು ಸರ್ ಬೇಸರ ನಿಮಗೆ ಸರ್ ಇಷ್ಟು ವರ್ಷದಿಂದ ನಾವು ಯುವ ದಸರಾ ಯುವ ಸಂಭ್ರಮ ಮಾಡ್ಕೊಂಡು ಬರ್ತಾ ಇದೀವಿ ಇವತ್ತು ನಮಗೆ 600 ಜನ ಡ್ಯಾನ್ಸರ್ಸ್ ಗೆ 15 ನಿಮಿಷದಲ್ಲಿ ಡ್ಯಾನ್ಸ್ ಮಾಡಿ ಅಂತ ನಮಗೆ ಟೈಮ್ ಸ್ಲಾಟ್ ಅಲರ್ಟ್ ಮಾಡಿದ್ದಾರೆ ಬಟ್ ನಮಗೆ ಏನಾಗ್ತಾ ಇದೆ ಅಂತಂದ್ರೆ ಯುವ ದಸರಾನ ಅಷ್ಟು ವಜ್ರಮರಣೆಯಿಂದ ನಡೆಯುತ್ತಿದ್ದಿದ್ನ ಈ ಸದಿ ನಮ್ಮ ಸ್ಥಳೀಯ ಕಲಾವಿದರಿಗೆ ಚಾನ್ಸೇ ಸಿಗ್ತಾ ಇಲ್ಲ ಅಂದಾಗ ಇಷ್ಟು ಡ್ಯಾನ್ಸರ್ಸ್ ಕರೋನಾ ಟೈಮ್ ಅಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀವಿ ಈಗ ನಮಗೆ ಇದಕ್ಕೆ ಒಂದು ಚಾನ್ಸ್ ಸಿಗ್ತಾ ಇಲ್ಲ ಅಂತಂದ್ರೆ ಹೊರಗಡೆಯಿಂದ ಬರ್ತಾ ಇರೋರು ಬೆಂಗಳೂರಿಂದ ಬರ್ತಾ ಇರೋರು ಅವರುಗಳಿಗೆ ಅಷ್ಟೊಂದು ಪ್ರಿಫರೆನ್ಸ್ ಕೊಡಬೇಕಾದ್ರೆ ನಮ್ಮ ಮೈಸೂರಲ್ಲಿ ಇಷ್ಟು ವರ್ಷದಿಂದ ನಾವು ಇದೀವಿ ನಮಗೆ ಇಲ್ಲಿ ಏನು ಸಿಗ್ತಾ ಇದೆ ಬೆಲೆ ಒಂದು ನ್ಯಾಯ ದೊರಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಏನಕ್ಕೆ ಅಂತಂದ್ರೆ ಇಲ್ಲಿ ಬರೀ ಯೂತ್ ಹುಡುಗರಿಲ್ಲ ಅವ್ರ ಇಡೀ ಫ್ಯಾಮಿಲಿನೂ ಇದ್ರ ಮೇಲೆ ನಿಂತಿದೆ ಸೊ ಇದಕ್ಕೆ ಏನಾದ್ರೂ ಒಂದು ನಮಗೆ ಒಂದು ಪರಿಹಾರ ಮಾಡ್ಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ ಸರ್ ಯಾವ ಕಾರಣಕ್ಕೆ ಕಡಗಣೆ ಮಾಡ್ತಾ ಇರುವಂತದ್ದು ಸರ್ ಕಡಗಣೆ ಮಾಡ್ತಾ ಇರೋದಕ್ಕಿಂತ ಸರ್ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ಇದನ್ನ 20 ದಿನಗಳಿಂದನೂ ಸಹ ಎಲ್ಲಾ ಕಚೇರಿಗಳಿಗೂ ಸಹ ಹೋಗಿ ಎಲ್ಲರೂ ಯಾರ್ಯಾರು ಯಾವ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಅವ್ರೆಲ್ಲ ಕೇಳ್ಕೊಂಡು ಬಂದಿದೀವಿ ಆಯ್ತು ಹೇಳ್ತೀವಪ್ಪ ಆಯ್ತು ನೋಡ್ತೀವಪ್ಪ ಅಂತ ಹೇಳಿ ಇನ್ನು ಕಾರ್ಯಕ್ರಮ ಇನ್ನು 3 ದಿನ ಹತ್ತಿರ ಬರ್ತಾ ಇದೆ ಇಲ್ಲಿ ಗಂಟೆ ನಾವು ಕೇಳ್ತಾನೆ ಬರ್ತಾ ಇದ್ರು ಸಹ ಅವ್ರು ನಾವು ಅದಕ್ಕೂ ಸ್ಪಂದಿಸ್ತಾ ಇಲ್ಲ ಹೇಳ್ತೀನಿ ಅನ್ನೋದ್ರಲ್ಲಿ ಇನ್ನೂ ಇದಾರೆ ಹೊರತು ನಾವು ಏನು ಕೇಳ್ತಾ ಇಲ್ಲ ಸರ್ ಹೊರಗಡೆಯಿಂದ ಬರ್ತಾರವ್ರಿಗೆ ನೀವು ಅಷ್ಟೆಲ್ಲ ಮಾಡಬೇಕಾದ್ರೆ ನಮ್ಮ ಮೈಸೂರು ತಳಿಯರು ನೋಡಿ ಯುವ ಸಂಭ್ರಮ ಎಲ್ಲ ನಡೀತು ಅಮ್ಮ ಮಂದ್ರೆ ಒಂದು 300 ಕಾಲೇಜುಗಳಿಗೆ ಇರುವಂತ ಎಲ್ಲ ಕೊರಿಯೋಗ್ರಾಫರ್ ಸಹ ಹೋಗಿ ಗೌರ್ಮೆಂಟ್ ಕಾರ್ಯಕ್ರಮನ ನಮ್ಮನೆ ಕಾರ್ಯಕ್ರಮ ಅಂತ ಹೇಳಿ ನಮ್ಮ ನಾಡ ಹಬ್ಬ ಇವತ್ತು ಅವರು ಫಂಡ್ ಇಲ್ಲ ಅಂತ ಹೇಳಿದ್ರು ಅವರು 50 ಕೊಡಲಿ 25 ಕೊಡಲಿ ನಮ್ಮ ನಾಡ ಹಬ್ಬ ಚೆನ್ನಾಗಿ ಮಾಡಬೇಕು ಅಂತ ಎಲ್ಲ ಕೊರಿಯೋಗ್ರಾಫರ್ ಇವತ್ತು ನಾವು ಸಾಲ ಮಾಡ್ಕೊಂಡು ಇವತ್ತು ಯುವ ಸಂಭ್ರಮಕ್ಕೆ ಇನ್ವೆಸ್ಟ್ ಮಾಡಿ ಕಾರ್ಯಕ್ರಮ ಮಾಡ್ಕೊಂಡಿದೀವಿ ಅದು ಪರವಾಗಿಲ್ಲ ನಾವು ಕೇಳ್ತಾ ಇರೋದು ಇವನ ಏನು ನಮ್ಮ ನಾಡ ಹಬ್ಬಕ್ಕೆ ನಮ್ಮ ತಳಿಯರಿಗೆ ನಮಗೆ ಅವಕಾಶನ ಬರೀ 1/2 ಗಂಟೆ ಕೊಡ್ತಾ ಇದ್ರಲ್ಲ ಟೈಮ್ ಸ್ವಲ್ಪ ನೀವು ಜಾಸ್ತಿ ಕೊಡಿ ಅಂತ ಕೇಳ್ಕೊತಾ ಇದೀವಿ ಅವ್ರು ಯಾವುದಕ್ಕೂ ಸಹ ಸ್ಪಂದಿಸ್ತಾ ಇಲ್ಲ 15 ವರ್ಷದಿಂದ ನಾವು ಯುವ ದಸರಾ ಕಾರ್ಯಕ್ರಮದಲ್ಲಿ ಮಾಡ್ಕೊಂಡು ಬಂದಿದೀವಿ ಎಲ್ಲಾ ಕಲಾವಿದರು ಇವತ್ತು ಅವಾಗ ನಾವು ಮಾಡುವಾಗ ಕಮ್ಮಿ ಇದ್ರು ಕಲಾವಿದರು ಈಗ ತುಂಬಾ ಜನ ಇದ್ದಾರೆ ಆಮೇಲೆ ಏನಂದ್ರೆ ಅವಾಗ ಕೊಡ್ತಾ ಇದ್ದ ಗೌರವ ಇವಾಗ ಇಲ್ವೇ ಇಲ್ಲ ನಮಗೆ ನಾನು ಕೇಳೋದು ಏನಂದ್ರೆ ಸರ್ ಹೊರಗಡೆ ಅವ್ರಿಗೆ ಮಾತ್ರ ಕೆಪಾಸಿಟಿ ಇರೋದಾ ಯಾಕೆ ನಾವು ಮೈಸೂರು ಡ್ಯಾನ್ಸರ್ಸ್ಗೆ ಕೆಪಾಸಿಟಿ ಇಲ್ವಾ ಯಾಕೆ ಅವ್ರಿಗೆ ನಂಬಿಕೆ ಇಲ್ವಾ ಹತ್ತು ದಿನ ಅದ್ದೂರಿಯಾಗಿ 500 ಕಾಲೇಜ್ ನಡೆಸ್ಕೊಂಡಿದೀವಿ ನಾವು ಇನ್ನ ಬರೀ ಯುವ ದಸರಾದಲ್ಲಿ ನಮಗೆ ಒಂದು 2 ಅವರ್ 3 ಅವರ್ ಸ್ಲಾಟ್ ಕೊಟ್ರೆ ಇನ್ನು ಯಾವ ರೀತಿ ನಾವು ವಿಜೃಂಭಣೆಯಿಂದ ಮಾಡ್ಬೋದು ಹೇಳಿ ಆ ರೀತಿ ಕೆಪಾಸಿಟಿ ನಮ್ಮ ಮೈಸೂರು ಕಲಾವಿದರಿಗೆ ಇವಾಗಿಂದಿಲ್ಲ ಸರ್ 25 ವರ್ಷದಿಂದನೂ ಇದೆ ಅದು ಪ್ರತಿ ವರ್ಷ ನಾವು ಪ್ರೂವ್ ಮಾಡ್ಕೊ ಬರ್ತಾ ಇದೀವಿ ಆದ್ರೆ ಪ್ರತಿ ವರ್ಷನು ಬರೀ ಅವಮಾನಗಳೇ ಆಗ್ತಿದೆ ನಮಗೆ ಇದಕ್ಕೆ ನಾವು ಒಂದು ಉಗ್ರವಾದ ಹೋರಾಟ ಮುಂದಿನ ದಿನಗಳಲ್ಲಿ ನಾವು ಮೈಸೂರು ಜಿಲ್ಲಾ ನೃತ್ಯ ನಿರ್ದೇಶಕರು ತಗೊಂಡೇ ತಗೋತೀವಿ ಹೊರಗಿನಿಂದ ಬಂದಂತ ಕಲಾವಿದರಿಗೆ ಸಾಕಷ್ಟು ಅವಕಾಶವನ್ನ ಕೊಡಲಾಗ್ತಾ ಇದೆ ಆದ್ರೆ ಸ್ಥಳೀಯ ಕಲಾವಿದರನ್ನ ಕಡೆಗಣನೆ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪವನ್ನ ಸ್ಥಳೀಯ ಕಲಾವಿದರು ಮಾಡ್ತಾ ಇರುವಂತದ್ದು ಇನ್ನಾದ್ರೂ ಕೂಡ ಜಿಲ್ಲಾಡಳಿತ ಇವರಿಗೆ ಅವಕಾಶವನ್ನ ಕೊಡ್ಲಿ ಅನ್ನುವಂತ ಮಾತುಗಳನ್ನ ಕೂಡ ನಾವು ಹೇಳ್ತೀವಿ ಕ್ಯಾಮೆರಾ ಪರ್ಸನ್ ರಾಹುಲ್ ಜೊತೆ ಸುನಿಲ್ ಗೌಡ ನ್ಯೂಸ್ 18 ವೆಲ್ಕಮ್ ಬ್ಯಾಕ್ ವೀಕೆಂಡ್ ಹಿನ್ನೆಲೆ ನಂದಿಗಿರಿ ಧಾಮಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ ಮುಂಜಾನೆ 5 ಗಂಟೆಯಿಂದಲೇ ಪ್ರವಾಸಿಗರು ಆಗಮನವಾಗ್ತಾ ಇದೆ 2 ಕಿಲೋಮೀಟರ್ಗೂ ಹೆಚ್ಚು ದೂರಕ್ಕೂ ಟ್ರಾಫಿಕ್ ಜಾಮ್ ಉಂಟಾಗಿದೆ ನಂದಿಗಿರಿಧಾಮದ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತಿದ್ದಾರೆ ಪ್ರವಾಸಿಗರು ಪ್ರತಿ ಬಾರಿ ಕೂಡ ವೀಕೆಂಡ್ ಸಮಯದಲ್ಲಿ ಸಾಕಷ್ಟು ಜನರು ತೆರಳುತ್ತಾರೆ ITBT ಅವರಂತೂ ಯಾ ವೀಕೆಂಡ್ ಬಂದರೆ ಸಾಕು ನಂದಿ ಬೆಟ್ಟದಲ್ಲೇ ಇರ್ತಾರೆ ಇವತ್ತು ಕೂಡ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿದೆ ನೀವು ಈಗಾಗಲೇ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ಸಾಗರೋಪಾದಿಯಲ್ಲಿ ತಮ್ಮ ವಾಹನಗಳನ್ನು ನಿಲುಗಡೆ ಮಾಡಿ ಪ್ರಕೃತಿ ಸೌಂದರ್ಯವನ್ನು ಸವಿಯೋದಕ್ಕೆ ಬಂದಿದ್ದಾರೆ ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತ ನೋಡೋದಕ್ಕೆ ಪ್ರವಾಸಿಗರು ಬರ್ತಾ ಇರ್ತಾರೆ ಎವ್ರಿ ವೀಕೆಂಡ್ ಆದರೆ ಸಾಕು ಸಾಕಷ್ಟು ಜನರು ಕೂಡ ಹೋಗ್ತಾರೆ ಇನ್ನು ಅಲ್ಲಿನ ವ್ಯವಸ್ಥೆ ಬಗ್ಗೆ ಕೂಡ ಲಾಸ್ಟ್ ಟೈಮ್ ಒಂದಿಷ್ಟು ಪ್ರವಾಸಿಗರು ಅಸಮಾಧಾನವನ್ನು ಹೊರಹಾಕಿದ್ರು ಯಾಕಂದರೆ ಸಾಕಷ್ಟು ಬಾರಿ ಟ್ರಾಫಿಕ್ ಜಾಮ್ ಆಗುತ್ತೆ ಇದಕ್ಕೆ ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅನ್ನೋದು ಕೂಡ ಅಲ್ಲಿನ ಪ್ರವಾಸಿಗರು ಮನವಿಯನ್ನು ಮಾಡಿದರು ಇವತ್ತು ಕೂಡ ವೀಕೆಂಡ್ ಹಿನ್ನೆಲೆ ಸಾಕಷ್ಟು ಜನರು ತೆರಳಿದ್ದಾರೆ ಅಲ್ಲಿನ ವಾಹನ ನಿಲುಗಡೆಗೆ ಸ್ವಲ್ಪ ಕಿರಿಕಿರಿ ಆಗಿದೆ ಇನ್ನು ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು 1-2 ಗಂಟೆಗಳ ಕಾಲ ಇನ್ನು ದೊಡ್ಡಬಳ್ಳಾಪುರ ಹೆದ್ದಾರಿಯ ವಿಶ್ವನಾಥಪುರ ಬಳಿ ಭೀಕರ ರಸ್ತೆ ಅಪಘಾತವಾಗಿದೆ ಇನ್ನು ಹೆದ್ದಾರಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಕಾರು ಪಲ್ಟಿಯಾಗಿರುವಂಥದ್ದು ಅದೃಷ್ಟವಶಾತ್ ಭಾರಿ ಅನಾಹುತ ತಪ್ಪಿದೆ ಕಾರಿನಲ್ಲಿದ್ದ ಇಬ್ಬರಿಗೆ ಗಂಭೀರ ಗಾಯವಾಗಿರುವಂಥದ್ದು ಈಗಾಗಲೇ ಗಾಯಾಳುಗಳನ್ನು ದೊಡ್ಡಬಳ್ಳಾಪುರ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಗ್ರಾಮದ ಬಳಿ ಈ ಒಂದು ಘಟನೆ ನಡೆದಿರುವಂಥದ್ದು ಇನ್ನು ಡಿವೈಡರ್ಗೆ ಕಾರು ಡಿಕ್ಕಿ ಹೊಡೆದು ಪಲ್ಟಿ ಹೊಡೆದಿರುವಂಥದ್ದು ಈಗಾಗಲೇ ಗಂಭೀರ ಗಾಯಗಳಾಗಿದ್ದಾವೆ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಗಾಯಾಳುಗಳಿಗೆ ಚಿಕಿತ್ಸೆ ಕೂಡ ಕೊಡಿಸಲಾಗ್ತಾ ಇದೆ ಹೆದ್ದಾರಿ ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ಅಪಘಾತ ಸಂಭವಿಸಿರುವಂಥದ್ದು
ವೆಲ್ಕಮ್ ಬ್ಯಾಕ್. ಖ್ಯಾತ ಆಹಾರ ತಜ್ಞ ಕೆಸಿ ರಘು ನಿಧನರಾಗಿದ್ದಾರೆ. ಬಹಳ ದಿನಗಳಿಂದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂಥ ಕೆಸಿ ರಘು ಇವತ್ತು ಮುಂಜಾನೆ ವಿಧಿವಶರಾಗಿದ್ದಾರೆ. ಕೆಸಿ ರಘು ಅವರು ಬೆಂಗಳೂರಿನ ದಾಸರಹಳ್ಳಿ ನಿವಾಸದಲ್ಲಿ ನಿಧನರಾಗಿರುವಂಥದ್ದು. ಇನ್ನು ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಆಹಾರ ಪದ್ಧತಿಯ ವಿಚಾರಗಳನ್ನು ನಾಡಿನಾದ್ಯಂತ ಅರಿವು ಮೂಡಿಸ್ತಾ ಇದ್ದರು ಕೆಸಿ ರಘು ಅವರು. ಅನೇಕ ವರ್ಷಗಳ ಕಾಲ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ವರ್ಲ್ಡ್ ಎಂಬ ಆಂಗ್ಲ ನಿಯತಕಾಲಿಕದ ಸಂಪಾದಕರಾಗಿದ್ದರು ಇವರು. ಅನೇಕ ದಿನಪತ್ರಿಕೆಗಳಲ್ಲಿ ಆಹಾರದ ಬಗ್ಗೆ ಅಂಕಣ ಕೂಡ ಬರಿತಾ ಇದ್ರು. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂಥ ಕೆಸಿ ರಘು ಅವರು ನಿಧನರಾಗಿದ್ದಾರೆ. ಬೆಂಗಳೂರಿನ ಗುತ್ತಿಗೆದಾರ ಸಂತೋಷ್ ಮನೆಯಲ್ಲಿ ಐಟಿ ಶೋಧ ಅಂತ್ಯವಾಗಿದೆ. ರಾಜಾಜಿನಗರದ ಕೇತ್ಮಾರ್ನಹಳ್ಳಿಯಲ್ಲಿ ಐಟಿ ರೇಡ್ ವೇಳೆ ಸುಮಾರು 45 ಕೋಟಿ ಹಣ ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. 18 ಗಂಟೆಗಳ ಕಾಲ ಪರಿಶೀಲನೆ ಮಾಡಿದ ಬಳಿಕ ಸಂತೋಷ್ ಮನೆಯಿಂದ 3 ಟ್ರಂಕ್, 2 ಸೂಟ್ಕೇಸ್ಗಳಲ್ಲಿ ಹಣವನ್ನು ಕೊಂಡೊಯ್ದಿದ್ದಾರೆ ಅಧಿಕಾರಿಗಳು. ಕೆಲ ದಾಖಲೆಗಳನ್ನು ಕೂಡ ಸೀಸ್ ಮಾಡಿದ್ದಾರೆ, ಆ ಒಂದು ಮಾಹಿತಿ ಸಿಕ್ಕಿದೆ. ಗುತ್ತಿಗೆದಾರ ಸಂತೋಷ್ಗೆ ನೋಟಿಸನ್ನು ನೀಡಿ ತೆರಳಿದ್ದಾರೆ ಐಟಿ ಅಧಿಕಾರಿಗಳು. ಅಪಾರ್ಟ್ಮೆಂಟ್ನಲ್ಲಿ ಸಿಕ್ಕ ನಗದು ಹಾಗೂ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಸುಮಾರು 15ಕ್ಕೂ ಹೆಚ್ಚು ಜನ ಐಟಿ ಅಧಿಕಾರಿಗಳಿಂದ ಪರಿಶೀಲನೆ ನಡೆಸಲಾಗಿದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಕಾಂಟ್ರಾಕ್ಟರ್ ಅಂಬಿಕಾಪತಿ ಮನೆಯ ದಾಳಿಯ ಬಳಿಕ ಬೆಂಗಳೂರು ನಗರದಲ್ಲಿ ಒಂದು ಬಹುದೊಡ್ಡ ಐಟಿ ದಾಳಿ ಅಂತಲೇ ಹೇಳಬಹುದು. ಯಾಕಂದ್ರೆ ಅದರಲ್ಲೂ ಕೂಡ ರಾಜಾಜಿನಗರದಲ್ಲಿರುವಂತಹ ಕಾಂಟ್ರಾಕ್ಟರ್ ಸಂತೋಷ್ ಅವರ ಮನೆ ಮೇಲೆ ನಿನ್ನೆ ಬೆಳಿಗ್ಗೆ ಐಟಿ ಅಧಿಕಾರಿಗಳು ದಾಳಿ ಮಾಡ್ತಾರೆ. ಮೊದಲನೇ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು 4-5 ಜನ ಐಟಿ ಅಧಿಕಾರಿಗಳು, 5ನೇ ಫ್ಲೋರ್ ಏನೀ ಒಂದು ಬಿಲ್ಡಿಂಗ್ ಕಾಣ್ತಿದೆ, ಒಂದು ಬಿಲ್ಡಿಂಗ್ ನಲ್ಲಿರುವಂತಹ 5ನೇ ಫ್ಲೋರ್ ನಲ್ಲಿ 4-5 ಜನ ಐಟಿ ಅಧಿಕಾರಿಗಳು ಬಂದು ಮನೆಯನ್ನ ಪರಿಶೀಲನೆ ಮಾಡ್ತಾರೆ. ಫ್ಲಾಟ್ ಪರಿಶೀಲನೆಯ ಸಂದರ್ಭದಲ್ಲಿ ಸುಮಾರು 45 ಕೋಟಿ ಹಣ ಕೂಡ ಅಷ್ಟೇ ಸಿಕ್ಕಿರುವಂತದ್ದು. ಯಾವಾಗ ದೊಡ್ಡ ಮಟ್ಟದಲ್ಲಿ ಹಣ ಸಿಗುತ್ತೋ ಇಮಿಡಿಯೇಟ್ ಆಗಿ ಉಳಿದಂತಹ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನು ಕೂಡ ಅಷ್ಟೇ ಈ ಒಂದು ಫ್ಲಾಟ್ ಗೆ ಕರೆಸ್ಕೊಂತಾರೆ. ಒಟ್ಟಾರೆಯಾಗಿ ನಿನ್ನೆ ಇಡೀ ದಿನಲ್ಲೂ ಕೂಡ ಅಷ್ಟೇ ಸುಮಾರು 15ಕ್ಕೂ ಅಧಿಕ ಐಟಿ ಅಧಿಕಾರಿಗಳು ಈ ಒಂದು ಸಂತೋಷ್ ಅವರ ಫ್ಲಾಟ್ ಅನ್ನ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆಯ ಸಂದರ್ಭದಲ್ಲಿ ಸುಮಾರು 45 ಕೋಟಿಯಷ್ಟು ಹಣ ಮತ್ತು ಒಂದಷ್ಟು ದಾಖಲಾತಿಗಳು ಕೂಡ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಕೂಡ ಇರುವಂತದ್ದು. ಒಟ್ಟಾರೆಯಾಗಿ 18 ಗಂಟೆಗಳ ಕಾಲ ಕಂಪ್ಲೀಟ್ ಆಗಿ ಒಂದು ಸಂತೋಷ್ಗೆ ಸಂಬಂಧಪಟ್ಟಂತಹ ಫ್ಲಾಟ್ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಪರಿಶೀಲನೆಯನ್ನ ಮಾಡ್ತಾರೆ. ಪರಿಶೀಲನೆ ಆದಂತಹ ಬಳಿಕ ರಾತ್ರಿ ಸುಮಾರು 2 ಗಂಟೆಯ ವೇಳೆಗೆ ಈ ಒಂದು ಹಣ ಮತ್ತು ಮನೆಯಲ್ಲಿ ಸಿಕ್ಕಂತಹ ದಾಖಲೆಯೊಂದಿಗೆ ಐಟಿ ಅಧಿಕಾರಿಗಳು ಇಲ್ಲಿಂದ ತೆರಳಿದ್ರು. ಇದಾದಂತಹ ಬಳಿಕ ಮುಂಜಾನೆ ಮತ್ತೆ ಓರ್ವ ಐಟಿ ಅಧಿಕಾರಿ ಕೂಡ ಇದೇ ಒಂದು ಫ್ಲಾಟ್ಗೆ ಬಂದಿದ್ದು. ಸದ್ಯಕ್ಕೆ ಸಂತೋಷ್ ಅವರನ್ನ ವಿಚಾರಣೆ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಿದ್ರೆ ಪ್ರಮುಖವಾಗಿ 45 ಕೋಟಿ ಹಾರ್ಡ್ ಕ್ಯಾಶ್ ಮನೆಯಲ್ಲಿ ಏನಕ್ಕೆ ಇಟ್ಕೊಂಡಿದ್ರು, ಎಲ್ಲಿಂದ ಬಂತು ಮತ್ತು ಯಾರಿಗೆ ಸಂಬಂಧಪಟ್ಟಂತಹ ಹಣ ಇದು ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಈಗಾಗಲೇ ಐಟಿ ಅಧಿಕಾರಿಗಳು ಕಲೆ ಹಾಕ್ತಿರುವಂತಹದ್ದು. ಜೊತೆಗೆ ಪ್ರಮುಖವಾಗಿ ಐಟಿ ಅಧಿಕಾರಿಗಳು ನಿನ್ನೆ ರಾತ್ರಿ ದಾಳಿಯನ್ನು ಮುಗಿಸಿದಂತಹ ಬಳಿಕ ಹೋಗುವಂತಹ ಸಂದರ್ಭದಲ್ಲಿ ಆಯಾ ಸಂತೋಷ್ಗೊಂದು ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೂ ಕೂಡ ಹೇಳಿದ್ರು. ಇದಾದಂತಹ ಬಳಿಕ ಈಗ ಮತ್ತೋರ್ವ ಐಟಿ ಅಧಿಕಾರಿ ಬಂದಿದ್ದು ಒಂದಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ. ಜೊತೆಗೆ ಅದರ ಜೊತೆಗೆ ಒಂದಷ್ಟು ಪ್ರಶ್ನಾವಳಿಗಳನ್ನು ಕೂಡ ಸಂತೋಷ್ಗೆ ಮಾಡ್ತಿರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ದಾಳಿಯಲ್ಲಿ ಸಿಕ್ಕಂತಹ 45 ಕೋಟಿ ಏನಿದೆ ಆ ಒಂದು 45 ಕೋಟಿಗೆ ಇದುವರೆಗೂ ಕೂಡ ಯಾವುದೇ ರೀತಿಯಂತಹ ಸೂಕ್ತ ದಾಖಲಾತಿಗಳು ಕೊಟ್ಟಿಲ್ಲ. ಇದೇ ಒಂದು ಕಾರಣಕ್ಕೋಸ್ಕರ ನೋಟಿಸ್ ಅನ್ನ ಕೊಟ್ಟಿದ್ದು. ಆ ಒಂದು 45 ಕೋಟಿಗೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನು ಕೊಡುವಂತ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ 45 ಕೋಟಿಗೆ ಯಾವ ರೀತಿಯಂತಹ ದಾಖಲೆಗಳನ್ನ ಕೊಡ್ತಾರೆ ಅನ್ನುವಂಥದ್ದು ಬಹುತೇಕ ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಮಂಜುನಾಥ್, ನ್ಯೂಸ್ 18, ಬೆಂಗಳೂರು.